ಮದ ಮತ್ಸರ ಹರಿದು, ಮೊದಲು ಹರಿದು ಬಿಸಾಡೋದನ್ನು ಠೇರಿಟ್ಟವೆ. ಮದ ಮತ್ಸರ ಹರಿದು, ಅದು ಹರಿದು. ಮತ್ತೆ ನಮಗೆ ನಮ್ಮದೊಂದು ಗುಂಪು, ನಮ್ಮ ಗುರುಗಳ ಗುಂಪು, ಎದುರು ಗುಂಪು. ನಮ್ಮ ಗುರುಗಳ ಗುಂಪಿನದ್ದೇ ಒಂದು ಕಥೆ. ನಮ್ಮ ಗುರುಗಳು ಯಾವ ದೇವರ ಅವತಾರ, ಯಾವ ಅಂಶ ಸಂಬೋಧರು ಕಥೆ. ಎದುರು ಗುರುಗಳು ಯಾವ ದೈತ್ಯಾಂಶ ಸಂಬೋಧರು ಅನ್ನೋದು ಒಂದು ಕಥೆ. ಇದೇಗೆ ಉದ್ಯೋಗ, ಬೇರೆ ಉದ್ಯೋಗವೇ ಇಲ್ಲ ವೇದಾಂತದಲ್ಲಿ. ಅದಕ್ಕೆ ಕುಹಕ ಬುದ್ಧಿ ಬಿಟ್ಟು, ಇದು ಕುಹಕ ಬುದ್ಧಿ. ನಮ್ಮ ಗುರುಗಳು ದೇವಾಂಶ ಸಂಭೂತರು, ಎದುರಿನ ಆಚಾರ್ಯರು ದೈತ್ಯಾಂಶ ಸಂಭೂತರು. ಇದೆಲ್ಲ ಈ ದುರ್ಬುದ್ಧಿಯಿಂದ ವೇದಾಂತ ಅಲ್ಲ, ಇದು ಇದು ಪಾಲಿಟಿಕ್ಸು, ಪಾಲಿಟಿಕ್ಸ್ ಇನ್ ಫಿಲಾಸಫಿ. ಅದು ಕುಹಕ ಅಂದರು. ಇದೆಲ್ಲ ಇದಕ್ಕೆ ವೇದಾಂತ ಅಂತ ಹೇಳ್ತಾರ? ಇದನ್ನು ನಾಚಿಕೆ ಪಡ್ತಕ್ಕಂಥ ಸಂಗತಿ. ಅದನ್ನು ವೇದಾಂತ ಅಂತ ಜೀವನದಲ್ಲಿ ಮಾಡಿ ಇದ್ದೊಬ್ಬರನ್ನ ಗಾಳಿಗೆ ಹಿಡಿಯೋದು, ಇದ್ದೊಬ್ಬರನ್ನ ಟೀಕೆ ಮಾಡೋದು, ಬೈಯೋದು, ಅದೇ ವೇದಾಂತ ಆಗಿದ್ದರೆ ಬೇಡ ವೇದಾಂತ. ಆ ಕುಹಕ ಬುದ್ಧಿ ಬಿಟ್ಟು ಸುಮ್ಮನೆ ಪ್ರಾಣಾಯಾಮ ಸ್ವಾನ ಊಟ ಮಾಡ್ತಾ ಕೂತ್ಕೋ ಮನೆಯಲ್ಲಿ, ಅದಾದರೂ ಒಳ್ಳೆಯ ಪುಣ್ಯ ಕೆಲಸ. ಈ ಇದ್ದವನ್ನು ಹಾಳು ಮಾಡುವ ವೇದಾಂತದ ಪ್ರವಚನ ಮಾಡೋದಕ್ಕಿಂತ ಊಟ ಮಾಡಿಕೊಂಡು ಕೂತ್ಕೋ. ಕುಹಕ ಬುದ್ಧಿ ಬಿಟ್ಟು ಉಚಿತದಲ್ಲಿ, ಅದೊಂದು ಹೇಳಿದವರು, ಉಚಿತದಲ್ಲಿ ಅಂದರೆ ನ್ಯಾಯವಾದ ವಿಧಾನದಲ್ಲಿ ಅಂತ ಒಂದರ್ಥ. ಮತ್ತೊಂದು ಏನು ಗೊತ್ತುಂಟ, ಈ ಯಜ್ಞ ಮಾಡಬೇಕಾದ್ರೆ ಪುರೋಹಿತರು ಬೇಡ. ಸಾಮಾನು ಅವರು ಲಿಸ್ಟ್ ಕೊಡ್ತಾರೆ, ಇಂತಿಂಥ ಸಾಮಾನು ಅಂಗಡಿ ತರಲಿಕ್ಕೆ ಸಾಲ ಮಾಡ್ಬಿಟ್ಟು ಸಾಮಾನು ಲಿಸ್ಟ್ ಬಂದುಬಿಡುತ್ತೆ. ಒಮ್ಮೊಮ್ಮೆ ಬ್ಯಾಂಕಿನಲ್ಲಿ ಲೋನ್ ತೆಗಿಬೇಕಾಗತ್ತೆ, ದಕ್ಷಿಣೆ ಕೊಡೋದು ಬೇಡ ಪುರೋಹಿತರಿಗೆ, ಎಲ್ಲ ನೀವೇ ಉಚಿತದಲ್ಲಿ ಫ್ರೀ ಆಫ್ ಕಾಸ್ಟ್. ಈ ಯಜ್ಞ ಉಂಟಲ್ಲ, ನಿಮ್ಮ ಊಟ ಹೇಗೂ ಮಾಡ್ತೀರ ಅದಕ್ಕೇನು ಎಕ್ಸ್ಟ್ರಾ, ನೀವು ಈ ಯಜ್ಞಕ್ಕೆ ಅಂತ ಎಕ್ಸ್ಟ್ರಾ ಏನು ಖರ್ಚು ಇಲ್ಲ. ಊಟ ಮಾಡುವಂಥದ್ದಕ್ಕೆ ಏನು ಖರ್ಚೋ ಅಷ್ಟೇ ಖರ್ಚು, ಉಳಿದದೆಲ್ಲ ಫ್ರೀ. ಇದು ಪುಗಸಟ್ಟೆ ಯಜ್ಞ ಅಂದರು. ಉಳಿದಿದ್ದಾರೆ ಪುರೋಹಿತರಿಗೆ ದಕ್ಷಿಣ ಆದರೂ ಕೊಡಬೇಕು. ಅವ್ರು ಲಿಸ್ಟೇ ಕೊಡ್ತಾರೆ, ಇಷ್ಟು ಬೈರಾಸ, ಇಷ್ಟು ಬೆಳ್ಳಿ, ಇಷ್ಟು ಚಿನ್ನ, ಇಷ್ಟು ಏನೇನೋ, ಆಮೇಲೆ ತುಪ್ಪ, ಇಷ್ಟು ನವಧಾನ್ಯಗಳು, ಅದು ತುಪ್ಪ ಏನೇನೋ ಸಾಮಾನು, ಇಷ್ಟು ಪಟ್ಟೆ, ಇಷ್ಟು ಬಟ್ಟೆ. ಅದಕಡೆ ಬ್ಯಾಂಕಲ್ಲಿ ಲೋನ್ ತೆಗೆಯುವಷ್ಟು ಲಿಸ್ಟ್ ಬರ್ತದೆ. ಒಂದು ಹೋಮ ಆಗಬೇಕಾಗಿದೆ. ಇದಕ್ಕೆ ಏನಿಲ್ಲ, ಉಚಿತದಲ್ಲಿ, ಇಟ್ ಈಸ್ ಫ್ರೀ ಆಫ್ ಕಾಸ್ಟ್, ಎವ್ರಿಥಿಂಗ್ ಈಸ್ ಫ್ರೀ. ಅಂಥ ಶ್ರೀಹರಿ ವೈಶ್ವಾನರನೆಂಬೋ ನಾಮ. ಈ ವೈಶ್ವಾನರ ವೈಶ್ವ